ಅಲ್ಲ ಬೆಂಗಳೂರಿಂದ ಯಾಕೆ ಬಿಟ್ಟು ಬಂದ್ರಿ ಅಂತ. ಬೆಂಗಳೂರು ಯಾಕೆ ಬಿಟ್ಟು ಬಂದ್ರಿ? ಸಾಲ ಸಾಲ ಯಾರಿಗೆ ಕೊಟ್ರಿ? ಸಾಲ ನೀವು ಸಾಲ ಕೊಟ್ಟಿದ್ರ? ಎಷ್ಟು ಪರ್ಸೆಂಟಿಗೆ? ಆಮೇಲೆ ಎಲ್ಲಿ ಎಷ್ಟು ಕೊಟ್ಟಿದ್ರಿ ಸಾಲ? 18 ಲಕ್ಷ. 18 ಲಕ್ಷ ಎಲ್ಲಿತ್ತು ನಿಮ್ಗೆ ಅಷ್ಟು? ಮನ್ನಾರ್ಗೌಡ್ರಿ. ಯಾರು? ಯಾರು? ಅವ್ರ ಜೊತೆ ನೀವು ಬಡ್ಡಿ ಇಸ್ಕೊಂಡು ನೀವು ಎಕ್ಸ್ಟ್ರಾ ಜಾಸ್ತಿ ಅವ್ರಿಗೆ ಕೊಟ್ಟೆ. 1% ನನಗೆ, 4% ಅವ್ರಿಗೆ. ಯಾರು ದುಡ್ಡು ಕೊಟ್ಟಿಲ್ಲ, ಎಲ್ಲರದ್ದು ನಾನು ತೀರಿಸಿ ಹೆಂಗೆ ಮಾಡಿ ಕೊಪ್ಪಿಟ್ಟು ಸೊಸೈಟಿ ನ್ಯಾಯಮಿತ್ರ ಬ್ಯಾಂಕು ಎಲ್ಲೆಲ್ಲ ಸಾಲ ಮಾಡಿ ಪೊಲೀಸ್ ತಂತ್ರನ್ನ ಎತ್ತಕೊಂಡು ಹೋಗಿ ನನ್ನ ಒಳಗಡೆ ಹಾಕಿ 18.5 ಲಕ್ಷ ಒಬ್ಬರಿಗೆ ಕೊಟ್ಟಿದ್ರ? 18 ಜನಕ್ಕೆ. 18 ಒಬ್ಬೊಬ್ರಿಗೆ 1 ಲಕ್ಷ. 1 ಲಕ್ಷ ಒಬ್ರು ಕೊಡ್ಲಿಲ್ಲ ದುಡ್ಡು? ಎಲ್ಲ ಇದು ಮಾಡ್ಕೊಂಡ್ಬಂದೆ. ಈಗ ಜಮೀನು ಮಾಡ್ತಾ ಇದ್ನೆ. ಎಲ್ಲಿ? ನಾನು ತೋಟ ಮಾಡ್ತಾ ಇದ್ನೆ. ಈಗ ತೋಟ ಮಾಡ್ತೀರಾ? 70 ಲಕ್ಷ ರೂಪಾಯಿ ಕೇಳ್ತಾ ಇದ್ರು. ಅದಕ್ಕೆ ಇವಾಗ ದಿನಾಗ್ಲೂ ಎಣ್ಣೆ ಹಾಕೊಂಡು ತಿರ್ಗಾಡ್ಕೊಂಡಿದ್ದೆ. ತೋಟ ಮಾಡ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ತೀನಿ. ನಾನು ಹೈಕೋರ್ಟ್ ಪ್ರಾಕ್ಟೀಸ್ ಎಜುಕೇಶನ್ ಮೇಲೆ ಎಸ್ ಎಲ್ ಎಸ್ ಮ್ಯಾಟರ್ ಮಾತ್ರ ನಾನು ಮಾಡೋದು. ಹೈಕೋರ್ಟ್ ಪ್ರಾಕ್ಟೀಸ್ ತಂದು ಇನ್ನು ಚಿನ್ನಪ್ಪನ ಗೊತ್ತು. ನಮ್ಮ ಸೋಮಶೇಖರ್ ಬಿ ಎ ಸೋಮಶೇಖರ್ ಬೆಂಗಳೂರು ಅವ್ರ ಜೂನಿಯರ್ ನಾನು. ನಾನು ಬಿ ಕಾಮ್ ಅಲ್ಲಿ 6ನೇ ರ್ಯಾಂಕು. ವಿ ಪರಂ ಕಾಲೇಜ್ನಲ್ಲಿ ನಾನು 364 ಜನ ಇದ್ವಿ. ದೀಪಕ್ ಲಾಯರ್ ಸೋಮಾರ್ಪೇಟೆ. ಈಗ ಆಯ್ತು, ಸಾಲ ಆಗಿತ್ತು. ನೀವ್ ಯಾಕೆ ಮತ್ತೆ ಬಿಟ್ಟು ಬಂದ್ರಿ? ಮತ್ತೆ ಮಾಮೂಲಿ ಏನಾರು ಮಾಡ್ಕೋಬೇಕು, ಸುಮ್ನೆ ಕುಡ್ಕೊಂಡು ಯಾಕೆ ತಿಳ್ಕೊಂಡು? ಈಗ ನಿಮ್ಮ ಹೆಂಡತಿ ಎಲ್ಲ ಜೊತೆಲಿ ಅಲ್ಲಿ ಅಲ್ಲೇನಂತಂದ್ರೆ ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಕೋಆಪರೇಟಿವ್ ಅವ್ರು ಹಿಡ್ಕೊಳ್ಳೋರು. ಅಲ್ಲಿ ನೇಮಿತ್ರ ಬ್ಯಾಂಕ್ ಹಿಡ್ಕೊಂಡು ಅಲ್ಲಿ ಅಲ್ಲಿ ಹಿಡ್ಕೊಳ್ಳೋರು. ಅಲ್ಲಿ ಟೈಮ್ ತಗೊಂಡು ಇದು ಮಾಡ್ಬೋದಿತ್ತಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಆಗ್ತಾ ಇರ್ಲಿ. ಆಗ್ತಾ ಇರ್ಲಿ. ಸುಮ್ಮನೆ ಇವಾಗ ಕುಡ್ಕೊಂಡು ಈಗ ಊರಿಗೆ ಬಂದರೆ ಒಂದು ಸುಮ್ಮನೆ ಕೆಟ್ಟ ಹೆಸ್ರ? ಹೇಗೇನು ಚೆನ್ನಾಗಿದ್ದೀನಿ. ಈಗ ಜಮೀನು ಮಾಡ್ಕೊಂಡು ಫೋನ್ ಮಾಡ್ತೀನಿ ಕೊಡಿ. ಈಗ ಮುಂದೆ ಮುಂದೆ ಏನು ಮತ್ತೆ ಪ್ರಾಕ್ಟೀಸ್? ನಿಮ್ಮದು ಹೆಂಡತಿ ಮಗು? ಹೆಂಡತಿ ಮಗು ಅವ್ರು ಚೆನ್ನಾಗಿದ್ದಾರೆ. ಅವ್ರು ಬೇಕಷ್ಟಿದೆ, ಅವ್ರಿಗೆ ಬೇಕಾದಂಗಿದೆ. ನಮ್ಮವ್ರ ಜಮೀನು 435 ಎಕರೆ ಜಮೀನು ಕಿತ್ತೂರಲ್ಲಿ. ಅಷ್ಟು ಬೆಲೆ ಬಾಳಷ್ಟು 2 ಎಕರೆ ಅವ್ರದ್ದು ಜಮೀನು ಅಲ್ಲಿ ಇದೆ, ಮೀರಾಪುರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ. ಅಷ್ಟು ಜಮೀನು ಅಲ್ಲಿ ಅಲ್ಲಿ ಅವ್ರು ಬೆಲೆ ಬಾಳುತ್ತೆ. ಅವ್ರು ಚೆನ್ನಾಗಿದೆ. ಎಷ್ಟು ಮಕ್ಕಳು ನಿಮಗೆ? ಒಬ್ಬನೇ. 4 ವರ್ಷ ಮಾತಾಡ್ತಾರೆ. ಎಷ್ಟು ವರ್ಷ? 12 ವರ್ಷ. 12 ವರ್ಷ ಮಾತಾಡಲ್ಲ. 4 ವರ್ಷ ಮಾತಾಡ್ತಾರೆ. ಈಗ ಮಾತಾಡಲ್ವ? ಈಗ ನಿಮ್ಮ ಜೊತೆ ಮಾತಾಡಲ್ಲ ಅವರು. 5 ವರ್ಷ ಆಗೋಯ್ತಾ? ಇಲ್ಲ ಎಂಥದ್ದು ಇಲ್ಲ, ಎಂಥದ್ದು ಆಗಿಲ್ಲ. ಮತ್ತೆ ಬಾಯಿಗ ಅಂತ ಇದ್ದಾಳೆ. ಈಗ ಹೋಗಿ ಒಂದು ಫೋನ್ ಮಾಡಿದ್ರೆ ಮಾತಾಡ್ಲಿಲ್ಲ. ಮತ್ತೆ ಏನು ನಮ್ಮ ಸರ್ಪಸೈಟ್ ನಿಮ್ಮ ಜೊತೆ ಎದುರಿಗೆ ಮಾತಾಡ್ತೀನಿ ಕೇಳಿ. ಈಗ ಒಂದು ಫೋನ್ ಮಾಡ್ಬಿಡಿ. ಫೋನ್ ಮಾಡಲಿಲ್ಲ. ಎಲ್ಲಿ ಮಾತಾಡಿದ್ರು? ಆ ಕಡೆಯಿಂದ ನಿಮ್ಮ ಹೆಸರು ಹೇಳಿದ್ರೆ ಮಾತಾಡ್ತಾನೆ ಇರಲಿಲ್ಲ. ಅವಳು ಹಂಗೆ ನೀವೇ ಡೈವರ್ಸ್ ಕೊಟ್ಟಿದ್ರ ಲಾಯರು? ನಿಮ್ಮ ಕೇಸ್ ನೀವೇ ಇಟ್ಕೊಂಡಿದ್ರ? ನಿಮ್ಮ ಕೇಸ್ ನೀವೇ? ಈಗ ನಂಗೆ ಒಂದು ಫೋನ್ ಮಾಡಿಕೊಡಿ ನಮ್ಮ ಸಡಕ್ರಿಗೆ. ನಮ್ಮ ಸಡಕ್